ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್. ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಈ ಹಿಂದೆಯೂ ಕೂಡ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಹಿಂದುಳಿದ ವರ್ಗಗಳಿಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂತಹ ಕಾರ್ಯಗಳಾಗಿವೆ. ಹಾಗಾಗಿ ಭಾರತೀಯ ಜನತಾ ಪಕ್ಷವನ್ನು ಹಿಂದುಳಿದ ವರ್ಗದ ಎಲ್ಲ ಮುಖಂಡರುಗಳು, ಮತದಾರರು ಬೆಂಬಲಿಸಬೇಕಾದ್ದು ಅಗತ್ಯವಾಗಿದೆ ಎಂದು ಭಾರತೀಯ ಜನತಾ ಪಕ್ಷದ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯಾಧ್ಯಕ್ಷ, ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಜೆ ಪುಟ್ಟಸ್ವಾಮಿ ಕರೆ ನೀಡಿದರು. ಅವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಹಿಂದುಳಿದ ವರ್ಗಗಳ ಮೋರ್ಚಾದ ಸಮಾವೇಶ ನಡೆಸುವ ಹಿನ್ನೆಲೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಎಸ್ ಟಿ ಸೋಮಶೇಖರ್ ಅವರು ಈಗಾಗಲೇ ಸಾಕಷ್ಟು ಕಾರ್ಯಗಳನ್ನು ನಡೆಸಿದ್ದಾರೆ. ಅಲ್ಲದೆ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿಯನ್ನಾಗಿಸಲು ತ್ಯಾಗವನ್ನು ಮಾಡಿದ್ದಾರೆ. ಈ ಕ್ಷೇತ್ರದೊಳಗೆ ಎಸ್ ಟಿ ಸೋಮಶೇಖರ್ ಜಯಶೀಲರಾದರೆ ಅಲ್ಲ, ಜಯಶೀಲರಾಗಲೇಬೇಕು. ಆದರೆ ಅವರು ಮಂತ್ರಿಯಾಗುವುದು ಖಚಿತ. ಈ ಎಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು ಚುನಾವಣೆಗೆ ಹೋಗುತ್ತಿದ್ದೇವೆ. ನಮಗೆ ಸ್ಪಷ್ಟವಾಗಿರುವಂತಹ ಗುರಿ ಇದೆ. ಮುಖ್ಯಮಂತ್ರಿಯಾಗಿ 3.5 ವರ್ಷ ಯಡಿಯೂರಪ್ಪನವರು ಮುಂದುವರಿಯುವುದು, ಎಸ್ ಟಿ ಸೋಮಶೇಖರ್ ಅವರು ಮಂತ್ರಿಯಾಗುವುದು, ಈ ಎಲ್ಲ ಗುರಿಗಳು ಇರುವುದರಿಂದ ಸೋಮಶೇಖರ್ ಅವರನ್ನು ಹಿಂದುಳಿದ ವರ್ಗದ ಎಲ್ಲ ಮುಖಂಡರು ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು. ಆ ಹಿನ್ನೆಲೆಯಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ 25,000ಕ್ಕೂ ಅಧಿಕ ಮತದಾರರನ್ನು ಸೇರಿಸಿ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದ್ದು, ಈ ತಿಂಗಳ 30ನೇ ತಾರೀಕು ಹಿಂದುಳಿದ ವರ್ಗಗಳ ಸಮಾವೇಶ ನಡೆಯಲಿದೆ. ಕ್ಷೇತ್ರದಲ್ಲಿ 2.5 ಲಕ್ಷಕ್ಕೂ ಅಧಿಕವಾಗಿರುವ ಹಿಂದುಳಿದ ವರ್ಗಗಳ ಮತಗಳಿವೆ. ಅವೆಲ್ಲವನ್ನು ಕ್ರೋಢೀಕರಿಸಬೇಕಾದ್ದು ನಮ್ಮ ಕರ್ತವ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಬೆಂಗಳೂರು ನಗರ ಜಿಲ್ಲೆ ಹಿಂದುಳಿದ ವರ್ಗಗಳ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಜೆ ರಮೇಶ್ ಹೇಳಿದರು. ಕಾರ್ಯಕ್ರಮದೊಳಗೆ ಅಭ್ಯರ್ಥಿ ಎಸ್ ಟಿ ಸೋಮಶೇಖರ್ ಗೌಡ ಹಾಗೂ ಬಿಜೆಪಿ ಮಂಡಲ ಅಧ್ಯಕ್ಷ ಮಾರೇಗೌಡ, ಹಿಂದುಳಿದ ವರ್ಗಗಳ ಮುಖಂಡರಾದ ಪ್ರೇಮ ನಾಗಯ್ಯ, ವಿವಿ ಸತ್ಯನಾರಾಯಣ, ಶಿವಕುಮಾರ್, ಸಿಎಂ ಸತ್ಯನಾರಾಯಣ ಮುಂತಾದವರು ಪಾಲ್ಗೊಂಡಿದ್ದರು. ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಉಪಚುನಾವಣೆ ಯಾಕೆ ಬಂತು, ಯಾಕೆ ಆ ಚುನಾವಣೆ ಎದುರಿಸಬೇಕು ಅನ್ನೋದು ತಮ್ಮೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿದೆ. ಯಾಕಂದ್ರೆ ಅವರು ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೋಮಶೇಖರ್ ಗೌಡರು ಸಹ ಏನು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ, ಅವರು ಎಲ್ಲಿದ್ದರು, ಯಾವ ರೀತಿ ಕೆಲಸವನ್ನು ಮಾಡಿದ್ರು ಅಂತ ತಮ್ಮೆಲ್ಲ ಭಾಗ ಜನಾಂಗದ ಮುಖಂಡರು ತಿಳಿದಿದೆ ಎಂದು ಭಾವಿಸ್ತೀನಿ. ಬಂದವಳೆ ಇವತ್ತು ಏನು ಡಿಸೆಂಬರ್ 5ನೇ ತಾರೀಕು ಉಪಚುನಾವಣೆ ಬರ್ತಾ ಇದೆ, ಇವತ್ತು ಏನು ಹಿಂದುಳಿದ ವರ್ಗದ ಒಂದು ಸಮಾವೇಶ ನಡೆಸಬೇಕು, ಹಿಂದುಳಿದ ವರ್ಗದಲ್ಲಿ ಹೆಚ್ಚು ಜನಾಂಗ ನಾವಿದ್ದೀವಿ ಅಂತೇಳಿ ಒಂದು ಶಕ್ತಿ ಪ್ರದರ್ಶನ ಆಗಬೇಕು ಅಂತೇಳಿ ಈ ಒಂದು ಮಾಧ್ಯಮ ಕಾರ್ಯಕ್ರಮ ನಾವು ಮಾಡಬೇಕು ಅಂತೇಳಿ ಇವತ್ತು ಅಧ್ಯಕ್ಷ ತಮ್ಮ ಮುಂದೆ ಬಂದಿದ್ದು ನಿಂತಿದ್ದಾರೆ. ಬಂಧುಗಳೇ, ಇವತ್ತು ಎಸ್ ಟಿ ಸೋಮಶೇಖರ್ ಗೌಡರು ಈ ಕ್ಷೇತ್ರದ ಶಾಸಕರಾಗಿ 2 ಬಾರಿಗಳಲ್ಲೂ ಕೂಡ ಆಯ್ಕೆಯನ್ನು ಮಾಡಿದ್ದೀರಾ. ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಅವರು ಯಾವ ರೀತಿ ಕೆಲಸವನ್ನು ಮಾಡಿದ್ರು, ಯಾವ ರೀತಿ ಹೋರಾಟವನ್ನು ಮಾಡಿದ್ರು, ಅವರು ಸರ್ಕಾರದ ಅನುದಾನವನ್ನು ತಂದು ಅಭಿವೃದ್ಧಿಪಡಿಸೋದನ್ನು ಕೂಡ ಅವರು ಮುಂಚೂಣಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಅವರ ಸ್ವಂತ ಹಣದಿಂದ ಬಡವರ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ನೋಟ್ಬುಕ್ಸ್ಗಳು ವಿತರಣೆ ಮಾಡಬಹುದು, ಶ್ರೀಮಂತ ಮಾಡತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಬಡವರು ಹೆಚ್ಚಿ ಕೊಡುವಂಥ ಕಾರ್ಯಕ್ರಮಗಳು ಇರ್ಬೋದು, ಹಲವಾರು ಕಾರ್ಯಕ್ರಮ ಜನಪರ ಕಾರ್ಯಕ್ರಮಗಳನ್ನು ಎಸ್ ಟಿ ಸೋಮಶೇಖರ್ ಗೌಡರು ಮಾಡಿದ್ದಾರೆ. ಬಂಧುಗಳೇ, ಇವತ್ತು ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹಿಂದುಳಿದ ವರ್ಗದ ಅಭಿವೃದ್ಧಿ ಅಧಿಕಾರರು, ಮಾಜಿ ಸಚಿವರು, ಅಲ್ಲಿ ಯೋಜನಾ ಆಯೋಗದ ರಾಜ್ಯ ಉಪಾಧ್ಯಕ್ಷರು ಆದಂಥ ಶ್ರೀಯುತ ಬಿಜೆ ಪುಟ್ಟಸ್ವಾಮಿ ಅವರು ಈ ಒಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹಿಂದುಳಿದ ವರ್ಗದ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಭೆ, ಏನು ಒಂದು ಹಿಂದುಳಿದ ವರ್ಗದ ಸಮಾವೇಶ ಮಾಡಲಿಕ್ಕೆ ಪೂರ್ವಭಾವಿ ಸಭೆ ನಿಯೋಜಿತ, ನಾನೇ ಸಭೆ ತಗೊಳ್ತೀನಿ ಅಂತ ಹೇಳಿ ಎಲ್ಲರಿಗೂ ಎಲ್ಲ ಜನಾಂಗದ ಮುಖಂಡರುಗಳನ್ನ ಪರಿಚಯ ಮಾಡ್ಕೊಳ್ತೀನಿ ಅಂತ ಹೇಳಿ ನಮ್ಮ ಯಶವಂತಪುರ ಕ್ಷೇತ್ರದ ಬಿಜೆಪಿ ಮುಖಂಡರ ಕರೆಗೆ ಹೋಗ್ಬಿಟ್ಟು ಆಗಮಿಸಿರ್ತಕ್ಕಂಥ ಶ್ರೀಯುತ ಬಿಜೆ ಪುಟ್ಟಸ್ವಾಮೀಜಿ ಅವರಿಗೆ ನಮ್ಮ ಮಂಡಲದ ಪರವಾಗಿ ತುಂಬುವುದರಿಂದ ಸ್ವಾಗತ. ಆದರೆ ತರಾತುರಿನಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಒಂದಾರು. ಆದರೆ ಮದುವೆ ಮಾತುಕತೆ ನಡೆದು ಮದುವೆ ಅಲ್ಲ. ಏನು ಆದ ಬೀದಿಗೆ ಹೋಗ್ತಾ ಇರೋ ಸೇರ್ಕೊಂಬಿಟ್ಟು ತಿರುಗೇ ಬಿಟ್ಟು ಹೋಗ್ತಾರಲ್ಲ, ಹಾಗೆ ಅನೈತಿಕವಾದಂಥ ಒಂದು ಸರ್ಕಾರವನ್ನು ಮಾಡಿದ್ರು. ಸರ್ಕಾರ ಮಾಡಿದ ಮೇಲೆ ನಾವ್ಯಾರು ಏನು ಮಾತಾಡಲಿಲ್ಲ. ಬೆಳಿಗ್ಗೆ ಅಂದರೆ ಸಿದ್ದರಾಮಯ್ಯ ಬೈಯೋದು, ಬೆಳಿಗ್ಗೆ ಅಂದರೆ ಕುಮಾರಸ್ವಾಮಿ ನಾನು ಕಣ್ಣೀರು ಹಾಕೋದು, ಅಯ್ಯೋ ನನ್ನ ಕಷ್ಟ ಈ ಸರ್ಕಾರ ನಡೆಸಕ್ಕೆ ಅಂತ ಅನ್ನೋದು. ಆಮೇಲೆ ಸಿದ್ದರಾಮಯ್ಯ ಹೇಳಿದ್ರೆ ಸ್ವಲ್ಪ ದಿವಸ ಇರುತ್ತೆ ಬಿಡ್ರೆ ಈ ಸರ್ಕಾರ ಅಂತಕ್ಕಂಥದ್ದು. ಏನಾದರೂ ಇವತ್ತು ಅನರ್ಹರು ಅಂತಾರಲ್ಲ ಈ ನಮ್ಮ MLAಗಳನ್ನ, ಅವ್ರ ಅನರ್ಹರು ಅತೃಪ್ತರು. ಯಾರು MLAಗಳಿಗೆ ಹೇಳ್ದ ಕೇಳಲಿಲ್ಲ, ಗ್ರ್ಯಾಂಟ್ ಕೊಡಲಿಲ್ಲ, ಎಷ್ಟು MLAಗಳಿಗೆ ಹ್ಯುಮಿಲಿಯೇಟ್ ಮಾಡಿದ್ರು ಅಂದರೆ, ಮನಸ್ಸಿಗೆ ಬೇಜಾರು ಮಾಡಿದ್ರು ಅಂತ ಹೇಳಿದ್ರೆ, ಶಂಕರ್ ಮತ್ತು ನಾಗೇಶ್ ಅವರು ಮಂತ್ರಿಗಳ ಮಾಡಿದ್ರು ನಿಜ ತಾನೆ.
ಮಂತ್ರಿಗಳು ಮಾಡಿದ್ಮೇಲೆ ನೆಕ್ಸ್ಟ್ ಡೇ ಪೋರ್ಟ್ಫೋಲಿಯೋ ಕೊಡ್ಬೇಕಲ್ಲ, ಕೊಟ್ಟ ಸಿದ್ದರಾಮಯ್ಯ ಎಚ್ ಡಿ ಕುಮಾರಸ್ವಾಮಿ ಎಲ್ಲಿಗೋದ್ರು ಸುಮ್ಮನೆ ಕುಂದ್ರು. ಸಿಂಗಾಪುರ್ಗೆ ಹೋಗಿ 15 ದಿನ 20 ದಿವಸ ಆದ್ಮೇಲೆ ಬಂದು ಇಲ್ಲಿ ಕೊಡ್ಬೇಕು ಅಂದ್ರೆ ಮಂತ್ರಿಗಳನ್ನ ಏನ್ ಇವ್ರ ಮನೆಯ ಆಳುಗಳು ಅಂತ ತಿಳ್ಕೊಂಡಿದಾರ, ಅಥವಾ ಶಾಸಕರನ್ನ ಏನಾದ್ರು ಇವ್ರ ಮನೆ ಬಾಂಡೆಡ್ ಲೇಬರ್ಸ್ ಅಂತ ತಿಳ್ಕೊಂಡಿದಾರ? ಈ ರೀತಿ ಅವರು ಎಂ ಎಲ್ ಎಗಳಿಗೆ ಹುಮಿಲಿಯೇಟ್ ಮಾಡಿ ಅವ್ರು ನಡೆಸ್ಕೊಂಡಂತ ರೀತಿಗೋಸ್ಕರವಾಗಿ ಎಂ ಎಲ್ ಎಗಳು ಅತೃಪ್ತರಾಗಿ ಈಚೆ ಬಂದು ನಾವು ಹೊರಗಡೆ ಬರ್ತಾ ಇದೀವಿ, ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ ಈ ಚೀಫ್ ಮಿನಿಸ್ಟರ್ನ, ಈ ಮನೆ ಸಂಸಾರದ ಲೆಕ್ಕ ನಾವು ಮಾಡ್ಕೊಳಕ್ಕಾಗಲ್ಲ. ಏಕೆಂದ್ರೆ ಪ್ರತಿಯೊಂದು ತೀರ್ಮಾನ ಆಗೋದು ರಾತ್ರಿ 10 ಗಂಟೆ ಆದ್ಮೇಲೆ ದೇವೇಗೌಡರ ಮನೆಯಲ್ಲಿ ಅಧ್ಯಕ್ಷತೆಯಲ್ಲಿ ಅಲ್ಲಿ ಮೀಟಿಂಗ್ ನಡೀತದೆ. ಆ ಮೀಟಿಂಗ್ ನಡೆದ್ಮೇಲೆ ಬೆಳಿಗ್ಗೆ ಎದ್ದು ಇಂಪ್ಲಿಮೆಂಟೇಷನ್ ಆಗ್ತದೆ. ಯಾರನ್ನು ಸಹ ನಡೆಯೋದಿಲ್ಲ. ನನಗೂ ಸಹ ನಾನು ಎಮ್ ಎಲ್ ಸಿ ಮಾಡದೇ ಇರೋವಾಗ ಬಂದರು ನಿಮ್ಮನ್ನ ದೇವೇಗೌಡರು ಕರೀತಾರೆ, ಕುಮಾರಸ್ವಾಮಿ ಅವರು ಬರ್ತಾರೆ. ನಾನು ಹೇಳಿದೆ ಘಟಸರ್ಪ ಎಡೆ ಎತ್ತಿದೆ ಅಂತ ಹೇಳಿ ಬಂದು ಮಲ್ಕೊಂಡು ಅದು ನಾನು ಅದಕ್ಕೆ ಬಲಿಯಾಗೋಕೆ ಇಷ್ಟ ಇಲ್ಲಪ್ಪ, ನಾನು ಬರಲ್ಲ ಅಂತ ಹೇಳಿ. ಯಾಕಂದ್ರೆ ಇಲ್ಲ ಅಂತ ಹೇಳಿದ್ರು ಪ್ಲಾಟ್ಫಾರ್ಮ್ ಬೇಕಾದ್ರೆ ಅವ್ರಿಗೆ ಎದುರಿಗೆ ನಿಜನೇ ಇಲ್ಲ. ಆದ್ದರಿಂದ ಇವರು ಆ ಒಂದೇ ಒಂದು ಸರ್ಕಲ್ ಒಳಗಡೆ ಕೆಲಸ ಮಾಡ್ತಕ್ಕಂಥವ್ರು ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಮುಖ್ಯಮಂತ್ರಿಯಾಗಿರೋ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದ ಹಿತಕ್ಕೋಸ್ಕರವಾಗಿ ಆಗಲಿಲ್ಲ ಅವರು. ಆದ್ದರಿಂದ ಮೊದಲನೇದಾಗಿ ಅತೃಪ್ತಿ ಅನ್ನೋರು ಯಾರು ಇದ್ದರೆ ನಮ್ಮ ಸಿದ್ದರಾಮಯ್ಯನವರು. ಕಾರಣ ಏನು ಅಂದರೆ ಸಿದ್ದರಾಮಯ್ಯನವರು ನಾನು ವಿರೋಧ ಪಕ್ಷದ ನಾಯಕ ಆಗಬೇಕಾಗಿತ್ತು ತಪ್ಪೋಯಿತು ಅಂತ ಒಂದು, ಮುಖ್ಯಮಂತ್ರಿ ಆಗಬೇಕಾಗಿತ್ತು ತಪ್ಪೋಯಿತು ಅಂತಕ್ಕಂಥದ್ದು ಒಂದು. ಆ ಅತೃಪ್ತಿನ ಅವರೇನೇ ಧರ್ಮಸ್ಥಳದಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರು ಈ ಸರ್ಕಾರ ಉಳಿಯೋದಿಲ್ಲ ಅಂತ ಹೇಳಿದ್ರು. ಆದ್ದರಿಂದ ಎಮ್ ಎಲ್ ಎಗಳನ್ನು ಫಾಲೋ ಮಾಡಿದ್ರು. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದುವರೆಗೆ ಆಗಿರುವ ಅಭಿವೃದ್ಧಿ ಕಾರ್ಯಗಳು ಜನರ ತೆರಿಗೆ ಹಣದಿಂದ ಆಗಿದೆಯೇ ವಿನಃ ಸೋಮಶೇಖರ ಗೌಡರವರಿಂದ ಅಲ್ಲ. ಅಲ್ಲದೆ ಸೋಮಶೇಖರ ಗೌಡರವರು ಈಗಾಗಲೇ ಅನರ್ಹ ಶಾಸಕರಾಗಿರುವುದರಿಂದ ಅವರನ್ನು ಅರ್ಹ ಶಾಸಕರನ್ನಾಗಿಸುವುದು ಸೂಕ್ತವಾದುದಲ್ಲ. ಅದಲ್ಲದೆ 2 ಬಾರಿ ಪರಾಜಿತರಾಗಿ ಜನರೊಂದಿಗೆ ನಿತ್ಯ ಸಂಪರ್ಕ ಹೊಂದಿರುವ ಜಾತ್ಯತೀತ ಜನತಾದಳದ ಟಿಎನ್ ಜವರಾಯಿಗೌಡರವರು ಈ ಬಾರಿ ಗೆಲ್ಲುವುದು ನಿಶ್ಚಿತ ಎಂದು ಜನತಾದಳದ ಮುಖಂಡ ಎಎಂ ಹನುಮಂತೇಗೌಡ ಅಭಿಪ್ರಾಯಪಟ್ಟರು. ಅವರು ಸುದ್ದಿ ಮೃದಂಗದೊಂದಿಗೆ ಮಾತನಾಡುತ್ತಾ ಈ ವಿಷಯ ತಿಳಿಸಿದರು. ಕ್ಷೇತ್ರದ ಚುನಾವಣೆ ಈಗಾಗಲೇ ಸಮೀಪಿಸ್ತಾ ಇದೆ. ಸಾಕಷ್ಟು ರೀತಿ ಒಳಗೆ ಹೋರಾಟ ನಡೀತಾ ಇರತಕ್ಕಂಥದ್ದು, ಪ್ರಮುಖವಾಗಿ ಯಶವಂತಪುರ ಕ್ಷೇತ್ರ ಅಂದ ತಕ್ಷಣ ಗಮನಕ್ಕೆ ಬರ್ತಕ್ಕಂಥದ್ದು ಎಎಂ ಹನುಮಂತೇಗೌಡರು. ಎಎಂ ಹನುಮಂತೇಗೌಡರು ಯಾರ ಜೊತೆಲಿರ್ತಾರೆ ಅವರಿಗೊಂದು ಬಲ ಇದೆ, ಹನುಮನ ಬಲ ಇದೆ ಅನ್ನುವಂಥದ್ದೇ ಪ್ರತೀತಿ ಸಾಮಾನ್ಯ ಜನರಲ್ಲಿ. ಹನುಮಂತೇಗೌಡರನ್ನ ಜೊತೆಲಿದ್ದಾರೆ, ಅವರೇನು ಹೇಳ್ತಾರೆ ಕಾರಣ. ಸರಿ, ಈಗ ಚುನಾವಣೆ ಹತ್ತಿರ ಬಂದಿದೆ, ಉಪಚುನಾವಣೆ ಇದು. ನೀವು ಕಳೆದ ಬಾರಿ ಈ ಕ್ಷೇತ್ರದಲ್ಲಿ ಇರಲಿಲ್ಲ, ಹಾಗಾಗಿ ಜೆ ಡಿ ಎಸ್ಗೆ ಹಿನ್ನಡೆ ಆಯಿತು ಅಂತೇಳಿ ಅಂತ ಈಗ ನೀವು ಬಂದಿರೋದ್ರಿಂದ ಜೆ ಡಿ ಎಸ್ಗೆ ಹೇಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು. ಇನ್ನೊಂದು, ಪ್ರಸ್ತುತ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ಸನ್ನು ತೊರೆದು ಬಿ ಜೆ ಪಿಗೆ ಸೇರಿದ್ದಾರೆ. ಅವರ ಅಭಿವೃದ್ಧಿ ಕಾರ್ಯಗಳೇ ನನಗೆ ಶ್ರೀರಕ್ಷೆ ಅಂತ ಹೇಳ್ತಾ ಇದ್ದಾರೆ. ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿನ ಬಲ ಅವ್ರಿಗೆ ಇರೋದ್ರಿಂದ ಅವ್ರಿಗೆ ಗೆಲುವು ನಿಶ್ಚಿತ ಅಂತೇಳಿ ಅಂತ ನೀವು ಹೇಗೆ ಅದನ್ನು ವಿಶ್ಲೇಷಣೆಯನ್ನು ಮಾಡ್ತೀರಿ? ಸರ್, ಈಗ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳು ಬಹಳ ಬುದ್ಧಿವಂತ, ವಿದ್ಯಾವಂತ, ಪ್ರಜ್ಞಾವಂತ, ಅರ್ಹ ಮತದಾರರು ಅರ್ಹ ಅಭ್ಯರ್ಥಿಗೆ ಮತದಾನವನ್ನು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ, ವಿಶ್ವಾಸ ಹಾಗೂ ಸಾರ್ವಜನಿಕ ವಲಯದಲ್ಲಿ ಘೋರವಾದಂಥ ಚರ್ಚೆ, ಗಂಭೀರವಾದಂಥ ಚರ್ಚೆ ನಡೀತಾ ಇದೆ. ಹಾಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಟಿ ಎನ್ ಜವರಾಯಿಗೌಡರು 2 ಬಾರಿ ಸೋತಿರ್ತಕ್ಕಂಥ ಅನುಕಂಪದ ಜೊತೆಗೆ ಅರ್ಹ ಅಭ್ಯರ್ಥಿಗೆ ಮತದಾನವನ್ನು ಮಾಡಬೇಕು, ಅನರ್ಹರನ್ನಾಗಿಯೇ ಕಳಿಸ್ಬೇಕು ಅನ್ನೋ ಒಂದು ಸಂದೇಶ ಇದೆ ಕ್ಷೇತ್ರದ ಮತದಾರರ ಮನಸ್ಸಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಲ್ಲಿದೆ. ಹಾಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಟಿ ಎನ್ ಜವರಾಯಿಗೌಡರನ್ನ ಸರ್ವ ಜನಾಂಗದ ಮತದಾರರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ನಾವು ಹೋದ ಕಡೆ ಎಲ್ಲ ಜನ ತಂಡೋಪತಂಡವಾಗಿ ಸೇರ್ತಾ ಇದ್ದಾರೆ. ವಾಲಂಟಿಯರ್ ಆಗಿ ತುಂಬು ಹೃದಯದಿಂದ ನಾವು ಈ ಸಲ ಈ ಬಾರಿ ಜವರಾಯಿಗೌಡರಿಗೆ ಮಾಡ್ತೇವೆ ಅನ್ನೋ ಒಂದು ಅಭಿಮಾನದ ಮಾತನ್ನು, ಮನದಾಳದ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ 25-30 ಸಾವಿರ ಲೀಡಲ್ಲಿ ನಾವು ಗೆಲ್ತೇವೆ. ಕನಿಷ್ಠ 130,000-ಕ್ಕೂ ಮೇಲ್ಪಟ್ಟು ಮತದಾನ ಮಾಡ್ತಾರೆ ನಮ್ಮ ಜವರಾಯಿಗೌಡರಿಗೆ ಅನ್ನೋ ಒಂದು ನಂಬಿಕೆ, ವಿಶ್ವಾಸ ಬರ್ತಾಯಿದೆ. ಅಭಿವೃದ್ಧಿ ಕಾರ್ಯ ಮಾಡಿದ್ದೇನೆ ಅನ್ನೋ ಒಂದು ಇಶ್ಯೂ ತಗೊಂಡ್ರೆ ಅಲ್ಲಿ ಏನು ಅಭಿವೃದ್ಧಿ, ನಾನಾಗಲಿ ಮತ್ತೊಬ್ಬರಾಗಲಿ ಶಾಸಕರಾಗಲಿ ಸಚಿವರಾಗಲಿ ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗಿಸುವಂಥ ಹಣ ನಮ್ಮ ಮತದಾರರು ಕಟ್ಟುವಂಥ ತೆರಿಗೆ ಹಣ. ಅದೇನು ಯಾರೇ ಶಾಸಕರಾಗಲಿ ಸಚಿವರಾಗಲಿ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಸರ್ಕಾರ ಯಾವುದೇ ಇರಲಿ, ಸಾರ್ವಜನಿಕರ ತೆರಿಗೆ ಹಣದಿಂದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿದೆ. ಕೇಂದ್ರ ಸರ್ಕಾರದ ಅನುದಾನ ಇರ್ಬೋದು, ರಾಜ್ಯ ಸರ್ಕಾರದ ಅನುದಾನ ಇರ್ಬೋದು, ಶಾಸಕರು ಸಂಸದರು ಹಾಗೂ ಪಾಲಿಕೆ ಸದಸ್ಯರ ಅನುದಾನ ಯಾವುದೇ ಇದ್ದರೂ ಸಹ ಅದೆಲ್ಲ ಮತದಾರರ ಹಣ.
ಹಾಗಾಗಿ ಅಭಿವೃದ್ಧಿ ಮಾಡಿದ್ದೇನೆ ನನಗೆ ಜನ ಓಟ್ ಹಾಕ್ತಾರೆ ಅನ್ನೋದು ಅನ್ನೋಂಥದ್ದು ಅದು ಕರ್ತವ್ಯ ಅವ್ರದ್ದು. ಮತದಾರರು ಶಾಸಕರನ್ನಾಗಿ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಪಾಲಿಕೆ ಅಥವಾ ಸಂಸದರು ಇನ್ನೊಂದು ಮತ್ತೊಂದು ಯಾವುದೇ ಅಧಿಕಾರ ಜನ ಕೊಡ್ತಾರೆ. ಜನರು ಸೇವೆ ಮಾಡುವಂಥದ್ದು, ಅಭಿವೃದ್ಧಿ ಮಾಡುವಂಥದ್ದು, ಅವ್ರ ಕಷ್ಟ ಸುಖಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸ್ತಕ್ಕಂಥದ್ದು ಅವರ ಕರ್ತವ್ಯ ಅಷ್ಟೇ. ಸರಿ, ಕಾಂಗ್ರೆಸ್ನಲ್ಲಿ ಸೋಮಶೇಖರ್ ಅವರ 80% ಜನ, BJPಯಲ್ಲಿ ಇರ್ತಕ್ಕಂಥ ಇಬ್ಬರು ಸೇರ್ಕೊಂಡ್ರೆ ನನಗೆ ಗೆಲುವು ಸಾಧ್ಯ ಅಂತ ಅವ್ರು ಭಾವಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಏನಾದ್ರು ನಿಮ್ಗೆ ಆಂತರಿಕ ಬೆಂಬಲ ಸಿಗ್ತಾ ಇದೆಯಾ JDSಗೆ? ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ಮತದಾರರು ರೊಚ್ಚಿಗೆದ್ದು ನಮ್ಮ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅದೆಲ್ಲ ಅಗಲ್ಗನ್ಸು ಸೋಮಶೇಖರ್ ಅವ್ರು ಕಾಣ್ತಕ್ಕಂಥದ್ದು. ಸೋಮಶೇಖರ್ ಅವ್ರಿಗೆ ಯಾವುದೇ ಕಾಂಗ್ರೆಸ್ಸಿಗರು ಬೆಂಬಲವನ್ನು ನೀಡ್ತಾ ಇಲ್ಲ. ಕೆಲವು ಫಾಲೋವರ್ಸು ಅವ್ರ ಜೊತೆಯಲ್ಲಿ ವ್ಯಾಪಾರ ವ್ಯವಹಾರಗಳು ಮಾಡಿ ಹಣ ಸಂಪಾದನೆ ಮಾಡೋರು ಅವ್ರನ್ನ ಹಿಂಬಾಲಿಸ್ತಾ ಇದ್ದಾರೆ ಹೊರತು, ಪ್ರಾಮಾಣಿಕವಾದಂಥ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಸೋಮಶೇಖರ್ ಅವ್ರನ್ನ ಬೆಂಬಲಿಸ್ತಾ ಇಲ್ಲ, ಹಿಂಬಾಲಿಸ್ತಾ ಇಲ್ಲ. ಹಾಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ವಿಶ್ವಾಸ ಅವ್ರಿಗೆ ಇಲ್ಲದೇ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ 50% ಕಾಂಗ್ರೆಸ್ ಮತದಾರರು, ಕಾರ್ಯಕರ್ತರು, ಮುಖಂಡರು ನಮ್ಮ ಪಕ್ಷದ ಅಭ್ಯರ್ಥಿ ಜವರಾಯೇಗೌಡರನ್ನ ಬೆಂಬಲಿಸ್ತಾ ಇದ್ದಾರೆ. ಸಾಮಾನ್ಯ ಮತದಾರರಿಗೆ ಈ ಚುನಾವಣೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ನಮ್ಮ ಕ್ಷೇತ್ರದ ಮತದಾರ ಬಂಧುಗಳಿಗೆ ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಅರ್ಹ ಅಭ್ಯರ್ಥಿ TN ಜವರಾಯೇಗೌಡರನ್ನ ನಮ್ಮ ಅರ್ಹ ಮತದಾರರು, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಅರ್ಹ ಮತದಾರರು, ಅರ್ಹ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಅಂತೇಳಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಹಳಬರು ಹೊಸಬರು ಎನ್ನುವ ಯಾವುದೇ ವ್ಯತ್ಯಾಸಗಳಿಲ್ಲದೆ ಕಾಂಗ್ರೆಸ್ ಬೆಂಬಲಿಗರು ಹಾಗೂ ಭಾರತೀಯ ಜನತಾ ಪಕ್ಷದ ಮೂಲ ಕಾರ್ಯಕರ್ತರು ಎಲ್ಲರೂ ಸೇರಿ ST ಸೋಮಶೇಖರ್ ಅವರನ್ನು ಅತ್ಯಧಿಕ ಮತಗಳಿಂದ ಆಯ್ಕೆ ಮಾಡುವುದು ನಿಶ್ಚಿತ. ಅಲ್ಲದೆ ಅವರು ಮಂತ್ರಿಗಳಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸುವ ಅವಕಾಶವಿರುವುದನ್ನು ನಾವು ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಅವರನ್ನು ಬಹುಮತಗಳಿಂದ ಆಯ್ಕೆ ಮಾಡುತ್ತೇವೆ ಎಂದು KGollahalli ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಮುನಿಸ್ವಾಮಿ ಹೇಳಿದರು. ಅವರು ಸುದ್ದಿ ಮೃದಂಗದೊಂದಿಗೆ ಮಾತನಾಡುತ್ತಾ ಈ ವಿಷಯ ತಿಳಿಸಿದರು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ December 5ಕ್ಕೆ ನಡೀತಾ ಇದೆ. ಒಂದು ರೀತಿಯ ಬಿರುಸಿನ ಚುನಾವಣೆ ಅಂತಲೇ ಹೇಳಬಹುದು. ಕಾಂಗ್ರೆಸ್ನ ಶಾಸಕರಾಗಿದ್ದಂತಹ ST ಸೋಮಶೇಖರ್ ಅವರು BJPಗೆ ಬಂದಿದ್ದಾರೆ. ಏನಾಗುತ್ತೆ ಯಶವಂತಪುರ ಕ್ಷೇತ್ರದಲ್ಲಿ ಅಂತೇಳಿ ಅಂತ. ಯಶವಂತಪುರ ಕ್ಷೇತ್ರದೊಳಗೆ KGollahalli ಗ್ರಾಮ ಪಂಚಾಯಿತಿ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಗ್ರಾಮ ಪಂಚಾಯಿತಿ. ಅಭಿವೃದ್ಧಿ ದೃಷ್ಟಿಯಿಂದಲೂ ಕೂಡ ಗ್ರಾಮ ಪಂಚಾಯಿತಿಗೆ ತನ್ನದೇ ಆಗಿರತಕ್ಕಂತಹ ಮಾನ್ಯತೆ ಇದೆ. KGollahalli ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಮುನಿಸ್ವಾಮಿಯವರು. ಮುನಿಸ್ವಾಮಿಯವರ ವ್ಯಕ್ತಿತ್ವ ಇಲ್ಲಿ ಸಾಕಷ್ಟು ವರ್ಚಸ್ಸನ್ನು ವೃದ್ಧಿಸಿದೆ. ಮುನಿಸ್ವಾಮಿಯವರು ಈ ಚುನಾವಣೆ ಕುರಿತಂತೆ ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ಸೋಮಶೇಖರ್ ಅವರು BJPಗೆ ಬಂದಿದ್ದಾರೆ, ನೀವು BJPಲಿದ್ದೀರಿ, ಸೋಮಶೇಖರ್ ಅವರಿಗೆ ಯಾವ ರೀತಿಯ ಬೆಂಬಲ ನಿಮ್ಮ ಪಂಚಾಯತಿಯಿಂದ ಸಿಗುತ್ತೆ, ಅದು ಅವ್ರಿಗೆ ಹೀಗೆ ಅನುಕೂಲ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಸರ್, ಈಗ ಸೋಮಶೇಖರ್ ಮೂಲತಃ ಹಳಬರು, ಮೊದಲಿಂದನೂ ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಹಲವಾರು ಕಾಮಗಾರಿಗಳನ್ನು, ಅಭಿವೃದ್ಧಿ ಕಾಮಗಾರಿಗಳನ್ನು ಈ ಭಾಗದಲ್ಲಿ ಮಾಡಿದ್ದಾರೆ, ಮಾಡಿ ಜನಮನ ಗೆದ್ದಿದ್ದಾರೆ. ಅದಲ್ಲದೆ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಏನು ಸರ್ಕಾರ ಗೌರ್ಮೆಂಟ್ ಇದೆ, ಆ ಗೌರ್ಮೆಂಟ್ಗೆ ಬೆಂಬಲ ಮೂಲಕ ಮುಖಾಂತರ ನಮ್ಮೆಲ್ಲ ಜನನೂ ಸಹ ಅವರು ಸಹಕಾರ ಮಾಡಿ ಅವ್ರನ್ನ ಗೆಲ್ಲಿಸೋದು ಒಂದೇ ಗುರಿ ಅಂತೇಳಿ ಈ ಭಾಗದಲ್ಲಿ ಅವ್ರನ್ನ ಶಾಸಕನಾಗಿ ಮಾಡಿ ಈ ಭಾಗದ ಜನ ಎಲ್ಲನೂ ನಾವು ಏನು ಅವ್ರನ್ನ ಈ ಬಾರಿ ನಾವು ಅವ್ರನ್ನ ಮಂತ್ರಿ ಆಗಿ ನೋಡೋಕ್ಕೆ ಭಾಗ್ಯ ಅಂತ ಎಲ್ಲರೂ ಸಂಪೂರ್ಣವಾಗಿ ಅವ್ರ ಹಿಂದೆ ಇದ್ದೀವಿ. ನಾವೆಲ್ಲ ಹಗಲು ರಾತ್ರಿಯಿಂದನೇ ಶ್ರಮಪಟ್ಟು ಗೆಲ್ಲಿಸ್ತೀವಿ ಅಂತ ನಮ್ಮ ಭರವಸೆ. BJPಯ ಮೂಲ BJPಯವರು ಸೋಮಶೇಖರ್ ಅವರಿಗೆ ಈ ಭಾಗದಲ್ಲಿ ಬೆಂಬಲಿಸ್ತಾ ಇದ್ದಾರೆ, ಅವ್ರದಲ್ಲಿದ್ದಂಥ ಕಾಂಗ್ರೆಸ್ನವರು BJP ಜೊತೆ ಸೇರ್ಕೊಳ್ತಾ ಇದ್ದಾರೆ. ಹೇಗಿದೆ ವಾತಾವರಣ? ಸರ್, ಈಗ ಮೂಲ ಕಾಂಗ್ರೆಸ್ಸು ಇಲ್ಲಿ ಬರಲ್ಲ, ಈಗ ಸೋಮಶೇಖರ್ ಹಿಂದೆ ಏನಿದ್ರು ಹಳೆಬರು ಕಾರ್ಯಕರ್ತರು ಎಲ್ಲರೂ ಇದ್ದಾರೆ. ನಾವು ಆಲ್ರೆಡಿ ಈಗ BJP ಕಾರ್ಯಕರ್ತರು ಮೊದಲಿಂದನೂ ಇದ್ದೀವಿ, ಈಗೂ ಸಹ ಅವರಿಂದಲೇ ನಾವು ಪಕ್ಷಾತೀತವಾಗಿ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸೋ ಮುಖಾಂತರ ನಾವೆಲ್ಲರೂ ಒಟ್ಟುಗೂಡಿ ಕೆಲಸ ಮಾಡ್ತೀವಿ.